ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮಧುಗಿರಿ ತಾಲೂಕಿನಲ್ಲಿ ತುಮಕೂರು ಲೋಕಸಭಾ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾದ ಎಚ್ಡಿ ದೇವೇಗೌಡರವರ ಪರ ಮತ ಪ್ರಚಾರ ಮಾಡಲಾಯಿತು. ತುಮಕೂರು ಲೋಕಸಭಾ ಮೈತ್ರಿ ಅಭ್ಯರ್ಥಿಯಾದ ಎಚ್ಡಿ ದೇವೇಗೌಡರ ಪರವಾಗಿ ಡಾಕ್ಟರ್ ಸೌಮ್ಯ ಹಾಗೂ ಆರ್ವಿ ಮಮತಾ ರಾಜ್, ಪ್ರಿಯದರ್ಶಿನಿ ಹಾಗೂ ಲಕ್ಷ್ಮೀ ದೇವಮ್ಮ ಹಾಜರಾಗಿ ಮತ ಹಾಕುವಂತೆ ಕೇಳಿದರು. ಚುನಾವಣೆಯಲ್ಲಿ ಶ್ರೀಮಾನ್ ಎಚ್ಡಿ ದೇವೇಗೌಡ ಅವರು ಮೈತ್ರಿ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಐ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವ್ರು ನಿಮ್ಗೆಲ್ಲರಿಗೂ ಗೊತ್ತಂತ ಗೊತ್ತಾಗಿ ಹೊರೆ ಹೊತ್ತ ರೈತ ಮಹಿಳೆ. ಅದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತ ಕೋರ್ಕೊತೀವಿ. ನಮ್ಮ ಆಗಲೇ ಸಾಕಷ್ಟು ನಮ್ಮ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ ಐ ಕಾರ್ಯಕರ್ತರು ಇರ್ಬೋದು, ಸಮ್ಮಿಶ್ರ ಸರ್ಕಾರದಿಂದ ಆಗಿದಂಥ ಕೆಲಸ ಕಾರ್ಯಗಳನ್ನು ಅವರು ಸವಿಸ್ತಾರವಾಗಿ ಆಗಲೇ ನಿಮಗೆ ತಿಳಿ ಹೇಳಿದ್ದಾರೆ. ಅದನ್ನು ಈಗ ನಾವು ಅದನ್ನು ಒಂದು ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಸಾಕಾಗೋದಿಲ್ಲ ಅಲ್ವಾ. ಸೊ ಮಹಿಳೆಯರಿಗೆ ಆಗಿರ್ಬೋದು, ಆಮೇಲೆ ರೈತ ಬಂಧು ಮಿತ್ರರಿಗಾಗ್ಬೋದು, ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಅವರಿಗೆ ಮತವನ್ನು ಹಾಕಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಈ ಎರಡು ಮಾತನ್ನು. ನಮ್ಮೆಲ್ಲರಿಗೂ ಪರಿಚಯ ಆಗಿರ್ಬೋದು, ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಇವತ್ತು ಸಮ್ಮಿಶ್ರ ಸರ್ಕಾರ ಅಂತಲೇ ಜೆ ಡಿ ಎಸ್ಸು ಕಾಂಗ್ರೆಸ್ ಜೊತೆಯಲ್ಲಿ ನಾವು ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನಾವು ಜೊತೆಯಲ್ಲಿ ಕೆಲಸಗಳನ್ನು ಸಾಕಷ್ಟು. ಇವಾಗ 8 ತಿಂಗಳಾಯಿತು ನಮ್ಮ ಸರ್ಕಾರ ಜೆ ಡಿ ಎಸ್ ಇಬ್ಬರು ಸೇರಿ ಮಾಡ್ತಿರೋಂಥ ಸರ್ಕಾರ. ಕುಮಾರಣ್ಣ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಕೆಲಸಗಳು ಬಡವರ ಪರವಾಗಿ ಅವರು ನಿಂತಿದ್ದಾರೆ. ಅದು ಬಿಟ್ಟು ಸಿದ್ದರಾಮಯ್ಯ ಅವ್ರೂ ಹಾಗೆ, ಅವರು ಬಡವರ ಪರವಾಗಿ ಭಾರಿ ಕಾಳಜಿಗಿರುವಂಥ ಒಂದು ವ್ಯಕ್ತಿ ಅವರು. ಅಂಥವರು ಈ ಭಾಗದಲ್ಲಿ ಇವಾಗ ನಮ್ಮ ದೇವೇಗೌಡರು, ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ನಮ್ಮ ಹೆಮ್ಮೆ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆದಂಥ ನಮ್ಮ ದೇವೇಗೌಡರು ಇವತ್ತು ನಿಂತಿದ್ದಾರೆ. ನಮ್ಮ ಎಲ್ಲರ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಅನುಭವ ಅವ್ರಿಗೂ, ಅವರು ವಯಸ್ಸಸ್, ಅವರು ನಮ್ಮ ಅನುಭವ, ಅವ್ರ ಅನುಭವದ ಮುಂದೆ ನಮ್ಮ ವಯಸ್ಸು ಇಲ್ಲ. ಅವ್ರ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಇದೆ. ನಿಮ್ಮ ಅದೃಷ್ಟ ಅಂತಲೇ ಇವತ್ತು ಹೇಳ್ಬೋದು. ಅವರು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಸಹಕಾರ ಕೊಟ್ಟು ಅವರು ಮತ ನೀಡಿ ಅವರ ಜಯಶೀಲರಾಗಿ ಮಾಡಿ ಕಳಿಸಿ ನಮ್ಮ ಧ್ವನಿಯಾಗಿ ಡೆಲ್ಲಿ ನಮ್ಮ ಶಕ್ತಿ ಕೇಂದ್ರದಲ್ಲಿ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ನೀವೇ ಒಂದು ಶಕ್ತಿ ಅಂತ ಹೇಳಿ ಒಂದು ಶಕ್ತಿ ತುಂಬಿಸಿ ಅವ್ರನ್ನ ಗೆಲ್ಸ್ಕೊಡ್ಬೇಕಂತ ಕೇಳ್ಕೊತೀವಿ. ಬುಕ್ಕಪಟ್ಟಣದಲ್ಲಿ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ಸಭೆ ನಡೆಸಲಾಯಿತು. ಬುಕ್ಕಪಟ್ಟಣದಲ್ಲಿ ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ರವರ ಪರ ಪ್ರಚಾರ ಸಭೆ ನಡೆಸಲಾಯಿತು. ಚಿಕ್ಕನಾಯಕನಹಳ್ಳಿ ಶಾಸಕ ಜಿಸಿ ಮಾಧುಸ್ವಾಮಿ, ತುಮುಲು ಅಧ್ಯಕ್ಷರಾದ ಎಸ್ಆರ್ ಗೌಡ್ರು, ಚಿದಾನಂದ ಗೌಡ ಹಾಗೂ ಅನೇಕ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಲ್ಲಿ ಏನು ಬರಗಾಲ ಇತ್ತು, ಅದರಲ್ಲೂ ಗುಬ್ಬಿ ತಾಲೂಕು ನಿಮ್ಮ ಭಾಗದಲ್ಲಿ ಒಂದಾದ್ರೂ ಹನಿ ನೀರಾವರಿ ಬೆಲೆ ಕೊಡಬೇಕು 5 ಲಕ್ಷ ಎಕರೆಗಳಿಗೆ ಅಂತ ದೇವೇಗೌಡರು ಪೂರ ತಿಳಿಸಿರು. ಅದನ್ನು ದೇವೇಗೌಡರು ಹೇಮಾವತಿ ಕೊಟ್ಟರು ಕಾಣಿಕೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಇರ್ಬೇಕೋ ಅಲ್ಲ ಲಿಫ್ಟ್ ಇರಿಗೇಷನ್ ಮಾಡಿಕೊಂಡು ಹೇಳದೆ ಕೇಳಿದ್ರೆ ನೀರು ಹರಿಸ್ಕೊಂಡ್ರು. ಅದು 17 TMC ನೀರು ಮಾತ್ರ ಆಸ್ತು ಕೊಟ್ಟಾಗ ಇವತ್ತೊಳಗೆ ಲೆಕ್ಕ ಕೊಟ್ಟಿಲ್ಲ ನೆಕ್ಸ್ಟ್ TMC ಉರಿಸ್ಕೋತೀರಿ ಅಂತ. 24.8 TMC ನಮ್ಗೇನ್ ಕೊಟ್ರು ಇವತ್ತೊಳಗೂ ಹರಿಸಿಲ್ಲ. ಇಲ್ಲಿ ಬರ್ತಾರೆ, ಈಗ ಹೇಳ್ತಾರೆ ನಾಳೆ ನಾನು ಗೆದ್ದು ನೀರಿನ ಕಡೆ ಗಮನ ಕೊಡ್ತೀನಿ. ಒಂದೇ ಒಂದ್ ನೀರು ಉಳಿದಿರೋದು ಕಣ್ಣಗಿರೋ ನೀರು. ಎಲ್ಲಾರ ನಿಂತ್ಕೊಂಡ್ರೆ ಆ ಕಣ್ಣೀರು ಹರಿಸಿ 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 ನಿಮ್ ಬೆಳೆ ಬೆಳ್ತಲ್ವಪ್ಪ ಅಂತ ಹೇಳ್ತಾರೆ. ಇವರು ಕಣ್ಣೀರು ಬೆಳೆ ಬೆಳೆ ಸ್ಥಿತಿಯಲ್ಲಿ ಬುಕ್ಕಪಟ್ಟಣ ಉಳಿಯಾರು ಚಿಟಿಕೆಲ್ಲ ಬೆಳೆದ್ರಿ ಸಾವಿರ ನೀರು ಹೋಗಿದ್ದು ನೀರು ದೇವೇಗೌಡರು ತೊಟ್ಟು ನೀರು ಕಂಡಿಟ್ಬಿಟ್ರೆ ನಾಳೆ ಬೆಳೆ ಬೆಳ್ಕೊತೀವಿ. ಮಗ ಇಲ್ಲ ಸೋದವ್ರೆ, ಚಿಕ್ಕನಿಗೆ ಭಾಷಣ ಮಾಡೋರೆ, ನಾನು ಬಂದೆ ಬಟ್ಟೆ ಉರಿದೋ ಬಿಡ್ತೋ ಅಲ್ಲಿರೋ ದ್ರಾಕ್ಷಿ ಅಲ್ಲಿರೋ ಹುಣಸೆ ಮಾಡಿ ದಾರಿಯಲ್ಲಿ ಇವರಿಗೆ ದ್ರಾಕ್ಷಿ ಕಂಡಿದ್ದೆ ಕುಮಾರಸ್ವಾಮಿ ಅವರಿಗೆ. ಇಲ್ಲಿಂದ ಚಿಕ್ಕನಾಯ್ಕಳವರಿಗೆ ದ್ರಾಕ್ಷಿ ಹೋಗಿದೆ. ಮತ್ ನಾನೇನು ಪ್ರಸ್ತಾಪನೆ ಮಾಡಿಲ್ವಂತ ಹೇಳೋಯ, ನಮ್ ದ್ರಾಕ್ಷಿ ಹೋಗಿದ್ದೆ ಏನಾದ್ರು ಮಾಡುವಂತ ನಾನು ಕೇಳಿಲ್ವಂತ ಸಮಯ ನಿಂತ್ಕೊಂಡು. ಈ ರಾಜ್ಯದಲ್ಲಿ ಏನಾದ್ರು ಮಾಧ್ಯಮದವರು ಇಲ್ಲದೆ ಹೋಗಿದ್ರೆ, ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋಗಿದ್ರೆ, ನೀವೆಲ್ಲ ಅವ್ರ ಮಾತನ್ನ ನಂಬಂಗಿದ್ರೆ
ಇವತ್ತು ನನ್ನ ಗತಿಯಲ್ಲಿ ನಿಂತುಕೊಂಡು ಮಾಧುಸ್ವಾಮಿಯನ್ನು ಅಸೆಂಬ್ಲಿ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾರೆ, ನಾಳೆ ನಾನು ಚಿಕ್ಕಮಗಳೂರಿನಲ್ಲಿ ಸಭೆಯಲ್ಲಿ ಪಠ್ಯ ಕೊಡ್ತೀನಿ, ಪುಣ್ಯಾತ್ಮನ ಏನೇನು ಕೇಳಿದ್ದೀನಿ ನಾನು ಎಮ್ ಎಲ್ ಎ ಆದ್ಮೇಲೆ ಅಂತ. ಒಟ್ಟು ಹೋಗ್ಬಿಟ್ಟಿದೆ ಅಂತ, ಎಡಗಡೆಗೊಬ್ರು ಬಲಗಡೆಗೊಬ್ರು ನಾಲ್ಕು ಅವಧಿ ಎಮ್ ಎಲ್ ಎ ಆಗಿ ಮಂತ್ರಿಗಿರಿ ಮಾಡಿದ್ರೆ ಅವ್ರು ಸುಮ್ಮವ್ರೆ, ಮೂರು ಅವಧಿಲಿ ಎಮ್ ಎಲ್ ಎ ಮಾಡಿದ್ರೆ ಎರಡವಧಿ ಈ ಕ್ಷೇತ್ರ ಪ್ರತಿನಿಧಿಸಿದಾಗ ಇವ್ರು ಸುಮ್ಮವ್ರೆ. ಅವರಿಬ್ಬರನ್ನು ಬಿಟ್ಬಿಟ್ಟು ನನಗೆ ಕೇಳ್ತಾರೆ ಏನು ಮಾಡಲಿಲ್ಲ ಇಲ್ಲಿ ಎಂತ ಎಂಥ ಒಣಗಿದೆ, ಏಳೆಂಟು ತಿಂಗಳಿಂದ ಒಣಗಿದ ಒಕ್ಕಪಟ್ಟಣ ಹೋಗ್ಲಿ, ಏಳೆಂಟು ತಿಂಗಳಿಂದ ನಾನು ಒಣಗಿಬಿಟ್ಟಿದ್ರೆ ನಾನು ಯಾಕಾದ್ರೆ ನಿಂತ್ಕೊಂಡಪ್ಪ ನನ್ನಿಂದ ಅವ್ರಿಗೆಲ್ಲ ಶಾಪ ಯಾಕೆ ಬಂತು ಅಂತ ಬಿಟ್ಟೋಗ್ಬಿಡುವೆಲ್ಲ. ನಾನಿಲ್ಲಿ ಕಾಲಿಟ್ಟೆ ರಾಜ್ಕುಮಾರ್ ಹೇಳಿದೆ, ಯಾವ ಪಾಪಕ್ಕೆ ಬಂದು ನಿಂತ್ಕೊಂಡ್ರಿ, ನಾವಿಲ್ಲಿ ನೋಡಕ್ಕಾಗಲ್ವಲ್ರಿ ಈ ಜಾಗನ, ಯಾರು ಎಮ್ ಎಲ್ ಎ ಏನಾರು ಮಾಡಕ್ಕಾಗುತ್ತೆ ಅಂದ್ರೆ ಈ ಗೌರವ ಉಳಿಸ್ಕೊಳಕ್ಕಾಗತ್ತಾ ಅಂತ ಹೇಳ್ದ ನಾನು ಕೇಳಿದ್ರೆ. ಯಾರು ಶಾಸಕರಾಗಿ ಈ ಕ್ಷೇತ್ರದ ಗೌರವ ಉಳಿಸ್ಕೊಳಕ್ಕಾಗುತ್ತೆ ಅಂದ್ರೆ, ಇಷ್ಟಿಂದೊಳಗಿದೆ ಒಂದು ಕ್ಷೇತ್ರ ಅಂದ್ರೆ ನಮಗೆ ನಾಚಿಕೆ ಆಗ್ಬೇಕು. ನಾನು ಏನೋ ಮಾಡಿದ್ದೆ, ಜಯಚಂದ್ರ ಅವರು ಬಹಳ ಸಾಧನೆ ಮಾಡವ್ರೆ, ಅಷ್ಟೊಂದು ಓಟ್ ಹಾಕಿಸ್ಕೊಂಡವ್ರೆ, ಜನ ಅವರೇ ದುಡ್ಡು ಚುನಾವಣೆಗಳನ್ನ ಅವ್ರು ಮಾಡಿಸೋರೆ, ಅವ್ರ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗಿಸೋರೆ ಇಲ್ಲಿ ಅಂತ ಮನುಷ್ಯನಿಗೆ ಇವತ್ತು ನೋಡ್ರಿ. ಚುನಾವಣೆ ಆಯ್ತು, ನಾನ್ ಚಿತ್ರದುರ್ಗಕ್ಕೆ ಹೋದೆ, ಇವನೊಂದು ಸಾಕ್ಷಿ ತಗೊಂಡು ಹೋಗಿದ್ದೆ ನಾನು. ಏನಪ್ಪ ಮಾಡಿದ್ದೀರಾ, ಪ್ರಾಜೆಕ್ಟ್ ರಿಪೋರ್ಟ್ ಇನ್ನು ಮಾಡಿಲ್ಲ ಸರ್, ಸಾಧ್ಯ ಆದಷ್ಟು ನೀರು ಕೊಡ್ತೀವಿ ಇದ್ರು. ಮತ್ತೆ ನಾನ್ ಬೆಂಗಳೂರಿನಲ್ಲಿ ಸಭೆ ಕರೆಸ್ತೆ ಅಧಿಕಾರಿಗಳು ಕೇಳಿ, ಅವತ್ತು ಸತ್ಯನಾರಾಯಣ ಮಂಜಣ್ಣ ಎಲ್ಲರೂ ಸಭೆ ಕರ್ಕೊಂಡು ಹೋದೆ. ಏನ್ರಿ ಆಗೈತೆ, ಅಪ್ಪರ್ ಭದ್ರಾ ನೀರಿಂದು ನಾಲೆ ಹೋಗೋ ಕಡೆ ತೋರಿಸ್ರಿ ನನ್ಗೆ, ನಾನು ಎಮ್ ಎಲ್ ಎ ಸಭೆಯಲ್ಲೆಲ್ಲ ಹಾಕಿ ಒಂದು ಸ್ಕ್ರೀನ್ ಹಾಕಿ ತೋರಿಸಿರು. ನಾಳೆ ಹೋಗುತ್ತೆ 40 ಕಿಲೋಮೀಟರ್ ಚಿಕ್ಕನಾಯಕಲ್ಲಿಂದ ಸಿರಾಕಡೆ, ಒಂದೇ ಒಂದು ಕೆರೆಗೆ ನೀರು ಬಿಟ್ಟಿಲ್ಲ ಅಂತೇಳಿ ಅಲ್ಲೊಂದು ಹೆಣ್ಮಗ್ಳು ಹೇಳ್ತು. ಎಷ್ಟಮ್ಮ ಅಲೋಕೇಶನ್ ಮಾಡಿದಿರಾ, ಏನಾರ ದೊಡ್ಡ ಕೆರೆ ತುಂಬಿ ಸಣ್ಣಕ್ಕೆ ಯಾವ ಹರಿಸುತ್ತಾ ಅಂತ ನಾನು ಕೇಳಿ ಬಂದ ಉತ್ತರ, ಬುಕ್ಕಾಪಟ್ನ ಹುಬ್ಳಿ ಯಾವುದೇ ಕೆರೆಗೆ ನೀರಿಟ್ಟಿಲ್ಲ ಅಂತ. ಬರ್ಲಿ ಜಯಚಂದ್ರ ಅವರಿಗೆ ವೇದಿಕೆ ಮೇಲೆ ಬರಬೇಕು, ನಿಮ್ ಎದುರು ನಿಂತ್ಕೋಬೇಕು, ದಾಖಲೆ ನಾನು ಕೊಡ್ತೀನಿ ಅವರು ಕೊಡಬೇಕು. ಒಂದು ಕೆರೆಗೆ ಈ ಭೂಮಿ ನೀರಿಟ್ಟಿಲ್ಲ ಇಡೀ ಚುನಾವಣೆನ. ಅಪ್ಪರ್ ಭದ್ರ ಅಪ್ಪರ್ ಭದ್ರ ಅಪ್ಪರ್ ಭದ್ರ ಅಂತ ಉಳಿದಾರಲ್ಲಿ ಹೆಸರು ಬರೆಸ್ಕೊಂಡು ಮಾಡ್ಕೊಂಡ್ಬಂದ ಐತ, ಒಂದು ಕೆರೆಗಿಟ್ಟಿಲ್ಲ. ಈಗ ನಾವು ಹೋರಾಟಕ್ಕೆ ಶುರು ಮಾಡಿದ್ದೀವಿ ಅಂತ ಗೊತ್ತಾಗಿ ನೀರು ಹರಿಸ್ತೀವಿ ಅವ್ರು ಸುಳ್ಳು ಹೇಳ್ತೀವಿ ಅಂತ ಅವರು ಗೊತ್ತಾಯ್ತು. ಬಿಡದಟ ಇನ್ನ ಬೇಕಾದಾಗ್ಲಿ 4-5 ಕೆರೆ ತುಂಬದೆ ಮುಂದಕ್ಕೆ ನಾಳೆ ಬಿಡಲ್ಲ ಅಂತ ಯಾವಾಗ ನಾನು ಹೇಳ್ದೆ, ಈಗ ಹೊರಟವೆ ಈಗ ನಾವು ಮಾಡಿದ್ದು ಅಂತ. ಯಾರು ಮಕ್ಕಳು ಹೊಟ್ಟೆ ಒಳಗೆ 5 ವರ್ಷ 10 ವರ್ಷ ಇರ್ತಾರೆ ಅಂದ್ರೆ, ಇವನ್ ಮಾಡಿದ ಮಗ ಇದು ಆಚೆಗೆ ಕೊಡ್ಬೇಕಾಯ್ತಲ್ಲ ಪೆಟ್ಟೋದಕ್ಕೆ. ಯಾರು ಮಾಡಿದ ಮಕ್ಕಳನ್ನ ನಾನ್ ಮಾಡಿದೆ ಅಂತ ಹೇಳ್ತಾರಲ್ಲ, ಅಂದ್ರೆ ಖುಷಿಗಳು ಅವ್ರಿಗೆ ವರ್ಷಗಟ್ಟಲೆ ಮಲ್ಕೊಳಕ್ಕೆ. ನಾಚಿಕೆ ಅನ್ನೋದೇ ಇದ್ರೆ ಮನುಷ್ಯನಿಗೆ ದೇವೇಗೌಡರು ಓಟ್ ಕೇಳ್ಬಾರ್ದು. ನಾಚಿಕೆ ಎಂಬ ಪದ ಜಯಚಂದ್ರನಿಗೆ ಅನ್ವಯಿಸುತ್ತೆ ಅಂದ್ರೆ ಯಾಕೆ, ಇಡೀ ಕರ್ನಾಟಕದಲ್ಲಿ ವೀರಶೈವರು ಒಕ್ಕಲರನ್ನ ಮೇಲ್ವರ್ಗ ಅಂತ ಮಾಡಿದ್ರು, ನಾವ್ಯಾರು ತಕರಾರು ಮಾಡಲಿಲ್ಲ, ಅನುಕೂಲ ಬಡವರು ಸಿಕ್ಕಿ ಅಂತ. ದೇವೇಗೌಡರು ಪ್ರಧಾನಿ ಆದ್ರು, ಒಕ್ಕಲರನ್ನ ಹಿಂದುಳಿದವರು ಅಂತ ಮಾಡಿ ಅಂತ ಅಲ್ಲಿ ತೀರ್ಮಾನ ಮಾಡಿದ್ರು, ಕೈಲಿ ಅಧಿಕಾರ ಐತೆ ಅಂತ. ಆಗ್ಲೂ ನಾವು ಕೇಳಲಿಲ್ಲ, ದುರದೃಷ್ಟವಶ ಕುಂಚಿಟಿಗರನ್ನು ಸೇರಿಸಿಲ್ಲ. ಚಾಲೆಂಜ್ ಮಾಡ್ತೀನಿ ಬರ್ಲಿ ಜಯಚಂದ್ರ, ನೀವೇನಾದ್ರೂ ಕುಂಚಿಟಿಗರು ಅಂತ ಬರ್ಕೊಂಡ್ರೆ ನೀವೇಂದ್ರವರೆಲ್ಲ ನಿಮ್ಮ ಸರ್ ಗೊತ್ತೀರಾ, ನೀವು ಒಕ್ಕಲಿಗರು ಅಂತ ಬರ್ಕೊಂಡ್ರೆ ಮಾತ್ರ ಹೇಳೋರಾಗ್ತೀರಾ. ಏನ್ ಲೆಕ್ಕ ಐತ್ರಿ ದೇವೇಗೌಡರಿಗೂ ಜಯಚಂದ್ರಿಗೂ ನಿಮ್ ಮೋಟ್ ಕೇಳಕ್ಕೆ ಹೋಗ್ಲಿ ಓಟು? ನಾ ಪ್ರಶ್ನೆ ಕೇಳ್ತೀನಿ, ಏನ್ ಹಕ್ಕಿದೆ, ಏನ್ ಗೌರವ ಉಳಿತಾನ ಐತೆ 2 ಸಾರಿ ಮಂತ್ರಿ 3 ಸಾರಿ ಮಂತ್ರಿ ಆಗಿ? ನಾನು ಸರ್ಪೊಕ್ಕಲಿಗರನ್ನ ಹಿಂದುಳಿದವರವ್ರಿಗಿಂತ ಅಸೆಂಬ್ಲಿ ಸೇರಿದ್ರೆ ನನ್ನ ವಿರುದ್ಧವಾಗಿ ಜೆಡಿಎಸ್ ಧರ್ಮೇಗೌಡ ಅಸೆಂಬ್ಲಿ ಗಲಾಟೆ ಮಾಡ್ದ. ಯಾಕೆ ಸರ್ ನಮ್ ಜಾತಿ ಇಟ್ಕೊಂಡ್ರಿ, ನಿಮ್ ಜಾತಿ ನೆಂಟಸ್ಥಾನ ಮಾಡೋದು ಕರ್ತ ಆಗಿಲ್ಲ ಕಣೆ, ನನ್ ಜಾತಿ ನಿಮ್ ಜಾತಿ ಜನ ಬರ್ತಂದ್ರೆ ನನ್ಗಿರೋದು ಓಟ್ ಹಾಕಿರೋದಕ್ಕೆ ಸರ್ಪೊಕ್ಕಲಿಗರನ್ನ ಸ್ವಲ್ಪರು ಅಂತ ತೀರ್ಮಾನ ಮಾಡಿ ಹಿಂದುಳಿದವ್ರು ಮಾಡಿದ್ರೆ ಒಂದು ದಿವಸ ನನಗೆ ಗಲಾಟೆ ಆಯ್ತು. ಅಂದ್ರೆ ನೀವು ನಮ್ ಜನ ಆಗುತ್ತೆ ಮತ್ತೆ ನಿಮ್ ಜನ ಆಗುತ್ತೆ ಅನುಕೂಲ ಮಾಡ್ಬೇಕು ಅಂದ್ರೆ ನನಗೂ ಓಟ್ ಹಾಕಿರೋ ಇದಾರೆ ಕಣಯ್ಯ, ಇವತ್ತವರೆಗೂ ಮಾಡಲಿಲ್ಲ. ಇವತ್ತವರೆಗೂ ನಾನು ಎಮ್ ಎಲ್ ಎ ಆಗಿ ಗೊತ್ತ ಕ್ಷಣ ಗೋಧರನ್ನ ವಿಶೇಷವಾಗಿ ಕಾಡಗೋಧರನ್ನ ಎಸ್ ಟಿ ಕೆಟಗರಿಗೆ ಸೇರಿಸ್ಬೇಕು, ಅವ್ರಿಗೆಲ್ಲ ಮೀಸಲಾತಿ ಚೇಂಜ್ ಮಾಡ್ಬೇಕು ಅಂತ ನಾನು ಅಸೆಂಬ್ಲಿ ಮಾತಾಡಿದ್ರು. ಪುಣ್ಯಾತ್ಮರಿಗೆ ಅದು ಕಲ್ಪನೆಯೇ ಇಲ್ಲ, ಕಲ್ಪನೆಯೇ ಇಲ್ಲ.
ರಾಜ್ಕುಮಾರ್ ಹೇಳಿದ್ರು ನಾಯಕರ ಜನಾಂಗ ಬಗಡಕಂ ಜಮೀನ್ಗಳು ಇಡ್ದವ್ರೆ ನಾಯಕರ ಜನಾಂಗ ನಾಯಕರ ಜನಾಂಗಕ್ಕೆ ಕೊಟ್ಟರು ಅನುಪಾತ 100% ಏನಿದೆ ನಾನು ಇನ್ನೂ 4% ಜಾಸ್ತಿ ಮಾಡ್ತೇನೆ ಅಂತ ಸನ್ಮಾನ ಯಡಿಯೂರಪ್ಪನವರು ಲೋಕಸಭಾ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ರು. ಇವತ್ತಿಲ್ಲ, ಯಾರು ಹಿಂದುಳಿದಿದ್ದಾರೆ, ಯಾರನ್ನು ಮೇಲೆ ಕೆತ್ತಬೇಕು, ಯಾರ್ಯಾವ್ಯಾವ ಭಾಗದಲ್ಲಿ ವಾಸ ಮಾಡ್ತಾರೆ ಅನ್ನೋ ಕಲ್ಪನೆ ಇಲ್ಲದ ಮನುಷ್ಯ ದೇವೇಗೌಡರು ಇವತ್ ಬಂದು ಚುನಾವಣೆ ನಿಂತವೆ. ನಾನು ಕೇಳ್ತೀನಿ ದೇವೇಗೌಡರಿಗೆ, ಚಿಕ್ಕನಾಯಕಲ್ಲಿಂದ ಬುಕ್ಕಪಟ್ಟು ಗೆಸ್ಟ್ ಕೂಡ ಹೇಳ್ಬಿಟ್ರೆ ಅವ್ರ ಪಾರ್ಲಿಮೆಂಟ್ ಮೆಂಬರ್ ಆಗಕ್ ಲಾಯಕ್. ನಾನು ಕೇಳ್ತೀನಿ ದೇವೇಗೌಡರಿಗೆ, ತುಮಕೂರಿಂದ ಚಿಕ್ಕನಾಯಕಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಹೇಳ್ಬಿಟ್ರು ಅವ್ರ ಪಾರ್ಲಿಮೆಂಟ್ ಆಗ ಲಾಯಕ್ ಆಗ. ಪ್ರಧಾನಿ ಆದ್ರು ಯಾರು ಕರ್ನಲ್ ಆದ್ರಿ 17 MP ಕಂಡು ಇವ್ರಿಗೆ ಇದ್ದಿದ್ದವತ್ತು ದೇಶ ತುಂಬಾ ಏನ್ ಪಕ್ಷ ಕಟ್ಟಿಬಿಟ್ಟು ದೇಶ ಸಾರ್ವಭೌಮ ನನ್ನ ಪ್ರಧಾನಿ ಆದ ಅಂತಲ್ಲ, ಪುಣ್ಯಾತ್ಮ ರಾಮಕೃಷ್ಣ ಹೆಗಡೆ ಹೆಸರಿಕೊಂಡು ನಾವೆಲ್ಲ ಜನತಾ ಪಟ್ಟ ಅವ್ರಿಗೆ ಗೆಲ್ಲಿಸ್ತು. ಈ ಮನುಷ್ಯ ಮುಖ್ಯಮಂತ್ರಿ ಆಗಿರ್ತಾನೆ, ನಮ್ಮನ್ನೇನಾರು ಅಲ್ಲಿ ಇದ್ದಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೆಗಡೆ ಜಾತಿ ಪಕ್ಷನ ಕಾಯ್ತಾ ಕೂತಿದ್ರು. ಒಂದೇ ಸಲ ರಾಮಕೃಷ್ಣ ಹೆಗಡೆನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ ಅಲ್ಲಿ ಕುರ್ಚಿಗೆ ಆಸೆ ಇಟ್ಕೊಂಡವ್ರು ಪಕ್ಷದ ಹೋಗಲಿಲ್ಲ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ ಲೂಟಿ ಮಾಡಿರು, ನಾನು ಅದನ್ನ ವರದಿ ಬರೆದಿಟ್ಟೆ ಅಂತ ಇವತ್ತರೆಗೂ ದ್ವೇಷ ಮಾಡ್ತಾರೆ. ನನ್ನ ಸೋಸ ಬುಕ್ಕಾಪಟ್ಟಣ ತಿನ್ನಲ್ಲಿ ಕಂದಕರಿಗೆ ಬಂದು ದೇವೇಗೌಡರು ರಾಷ್ಟ್ರೀಯ ನಾಯಕರಾಗಿದ್ರೆ ಇಡೀ ಚಿಕ್ಕನಾಯಕಲ್ಲಿ ಕ್ಷೇತ್ರದಲ್ಲಿ ಅಲ್ಲಿ ಕ್ಯಾನ್ವಾಸ್ ಮಾಡಬೇಕಾಗ್ತು. ಅವ್ರ ಜಾತಿ ಇರತಕ್ಕ ಹೋಗ ಪ್ರಶ್ನೆ ಮಾಡೋದು ನಾಚಿಕೆ ಆಗಿಲ್ಲ ಈ ಮನುಷ್ಯನಿಗೆ. ಒಬ್ಬ ಪ್ರಧಾನಿಯಾದ ಮನುಷ್ಯ ಭಾಷೆ ಕಾಯ್ಕೆ ಮಾಡ್ಕೊಂತಿರೋ ಜಾಗ ಯಾವ್ದ್ರಿ? ಜಾತಿ ಅದು ಏನ್ ಮಾಡಿದ್ದೀಯಾ? ಮುಂದುವರೆದವರು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಆಯ್ತು, ನೀವೆಲ್ಲ ಮುಂದುವರೆದವರು ಅಂದ್ರೆ ನಿಮ್ಮ ಹಣೆ ಬರ. ಇನ್ನುಳಿದವರು ಅಂತ ಅನ್ನಿಸ್ಕೋಬೇಕಂದ್ರೆ ನಮ್ಮ ಜೊತೆಗೆ ಬರ್ವಿ. ನಾವೇನ್ ಭಾಗಸ್ತ್ರ ಅಲ್ಲ, ನಮ್ಮನ್ನ ಚೆನ್ನಾಗಿ ಬೆಳೆಸ್ಬಿಟ್ಟಿದೆ ನಮ್ಮ ಸಮುದಾಯ. ನಾವು ಚೆನ್ನಾಗಾಗಿದ್ದೀವಿ. ನಾವು ಯಾರು ಪಾಲಿಸಿಲ್ಲ ದೇವೇಗೌಡ ನಮ್ಮ ಅಗತ್ಯಲ್ಲಿ. ಆದ್ರೆ ನರೇಂದ್ರ ಮೋದಿ ಅವರು 10% ಮೀಸಲಾತಿನ ಯಾವುದೇ ಜನಾಂಗದಲ್ಲಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಡಿ ಅಂತ ತೀರ್ಮಾನ ಮಾಡಿದ್ರು. ಇಬ್ಬರಲ್ಲಿ ಯಾರು ಶ್ರೇಷ್ಠ ನಿಮಗೆ, ಯಾವ ಜಾತಿಯರಾಗಿರ್ಲಿ, ವರಮಾನ ಕಡಿಮೆ ಇರೋನಿಗೆ ಮೀಸಲಾತಿ ಕೊಡಿ, ಜಾತಿ ಒಂದೇ ಶ್ರೇಷ್ಠ ಅಲ್ಲ ಅದು. ಹಾಗಾಗಿ ನರೇಂದ್ರ ಮೋದಿ ಶ್ರೇಷ್ಠ ಆಗ್ತಾರೆ. ಯಾರು ನರೇಂದ್ರ ಮೋದಿ? ಅತ್ಯಂತ ಹಿಂದುಳಿದ ಸಮಾಜ ಗಾಣಿಕ್ ಸಮಾಜದಿಂದ ಬಂದು ದೊಡ್ಡ ಸಮಾಜಗಳನ್ನು ಲೆಕ್ಕ ಹಾಕೊಳ್ಳೋನು ಪ್ರಧಾನಿ. ದೇವೇಗೌಡರಂಗ್ ಒಂದು ಸಮಾಜಕ್ಕೆ ಸೀಮಿತ ಆಗಲೇ ಇಲ್ಲ, ಆಸನ ಬಿಟ್ಟು ಆಚೆ ಬರಲಿಲ್ಲ. ಅಸೆಂಬ್ಲಿಯಲ್ಲಿ ನಾನು ಹೇಳಿದ್ದೆ, ಏನಪ್ಪ ರೇವಣ್ಣ, ನಿಮ್ಮಪ್ಪನಿಗೆ ಇಂಡಿಯಾ ಅಂದ್ರೆ ಆಸನ, ನಿಮ್ ಕರ್ನಾಟಕ ಅಂದ್ರೆ ಒಳ್ಳೆ ನರಸೀಪುರ, ಆಚೆಕೊಂದಿಷ್ಟು ಬರು ಮಳೆಯ ಮಂತ್ರಿ ಮುಖ್ಯಮಂತ್ರಿ ಆದವರು ಅಂತ. ಇಲ್ವೇ ಇಲ್ಲ, ಸ್ಕೀಮೇ ಇಲ್ಲ ಅವ್ರದು. ಹೋಗ್ತಾ ಇರುತ್ತೆ, ನಾವು 10 ವರ್ಷ ಬಿಟ್ಬಿಡೋಣ, ನಾವೆಲ್ಲ ಆಸನ ಮಾಡ್ಕೊಂಡ್ಬಿಡ್ತೇವೆ, ಹೆಂಗಾರ ಮಾಡ್ತೇನೆ. ಮಂತ್ರಿ ಶಿರಾಳ ನಗರದ ವಿವಿಧೆಡೆ ಶ್ರೀ ಟಿವಿ ತಂಡ ಸಂಚರಿಸಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಎಂದು ಮತದಾರರ ಅಭಿಪ್ರಾಯವನ್ನು ಪಡೆಯಿತು. ಶಿರಾಳ ನಗರದ ವಿವಿಧೆಡೆ ಶ್ರೀ ಟಿವಿ ತಂಡ ಸಂಚರಿಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಎಂದು ಮತದಾರರನ್ನು ಸಂದರ್ಶಿಸಿ ಅಭಿಪ್ರಾಯ ಪಡೆಯಿತು. ಬಿಜೆಪಿ ಯಾರು ನಿಂತಿರೋದು? ನಾರಾಯಣ ಸ್ವಾಮಿ. ಯಾಕೆ ಬಿಜೆಪಿಗೆ ಹಾಕ್ತಾ ಇರೋದು? ಮೋದಿ ಇದು ನೋಡಿ ಹಾಕ್ತಾ ಇದೆ. ಮೋದಿ ನನ್ನ ಹೆಸರು ಸಣ್ಣರಂಗಮ್ಮ ಅಂತ. ದೇಶ ಅಭಿವೃದ್ಧಿ ಮಾಡುವಂತವ್ರಿಗೆ ಯಾರಾಗಿದ್ರೂ ಸಹ ಅವ್ರಿಗೆ ಸಲ್ಯೂಟ್ ಮಾಡ್ತೀನಿ. ಯಾರು ಅಂತ ಡಿಸೈಡ್ ಮಾಡಿದ್ರು? ಇಲ್ಲ, ಅದು ಪರ್ಸನಲ್ ಹಾಕ್ತೀವಿ. ದೇಶ ಅಭಿವೃದ್ಧಿ ಮಾಡುವಂತವ್ರಿಗೆ. ನಮ್ಮ ಹೆಸರು ನಾಗೇಂದ್ರ ಅಂತ. ಎಲ್ಲಿ ವಾಸ ಇರೋದು? ನಮ್ದೆಲ್ಲ ಕುಂಬಾರಳ್ಳಿ ಶಿರಾ ತಾಲೂಕು. ಯಾರಿಗೆ ವೋಟ್ ಹಾಕ್ತೀರಾ? ನಾವೆಲ್ಲ ಲೆಕ್ಕವಾಗಿ ನೋಡಿದ್ರೆ ನರೇಂದ್ರ ಮೋದಿ ಸರ್ನ ಆಯ್ಕೆ ಮಾಡೋಣ ಅಂತ, ಅದು ಬಿಜೆಪಿ ಪಕ್ಷಕ್ಕೆ ವೋಟ್ ಮಾಡೋಣ ಅಂತ ನಮ್ಮ ಆಸೆ. ಬಿಜೆಪಿ ರಮೇಶ್. ಬಿಜೆಪಿ ಮೋದಿಗೆ ಮಾಡುವ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಇದಲ್ವಾ. ಫಸ್ಟ್ ಆಫ್ ಆಲ್ ನಮಗೆ ಇರ್ಬೇಕಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ JDS ಇರಬೇಕು. ಅಲ್ಲೇ ಮೇನ್ ಅಂತಂದ್ರೆ JDS ಅಲ್ಲಿ ಇದಿರ್ಬೇಕು ಮೋದಿ. ಯಾಕಂದ್ರೆ ಕೆಲ್ಸಗಳು ಚೆನ್ನಾಗಿ ನಡೀತಾ ಇದ್ದಾವೆ, ರೈತರ ಬಗ್ಗೆನೂ ಚೆನ್ನಾಗಿ, ಎಲ್ಲ ರೈತರ ಬಗ್ಗೆನೂ ಹೆಲ್ಪ್ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ವೋಟ್ ಮಾತ್ರ ನರೇಂದ್ರ ಮೋದಿಗೆ ಈ ಸರಿ BJP. ಎಲ್ಲಿ ಬರ್ತಾ? ಇಲ್ಲಿ ಹನುಮನಹಳ್ಳಿ ಅಂತ. ಯಾರಿಗೆ ವೋಟ್ ಮಾಡ್ಬೇಕಂತ? ನರೇಂದ್ರ ಮೋದಿ ಅವ್ರಿಗೆ. ಯಾಕೆ? ನರೇಂದ್ರ ಮೋದಿ ಅವರು ನಮ್ಮ ದೇಶನ ಒಂದು ಮಟ್ಟಕ್ಕೆ ಆರ್ಥಿಕತೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗ್ತಾ ಇದೆ,
ಮತ್ತು ನಮ್ಮ ಸೈನ್ಯದಲ್ಲಿ ಆಗಲಿ ಅವ್ರಿಗೆ ಫ್ರೀಡಮ್ ಕೊಡೋದಾಗಲಿ ಅದರಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಮತ್ತೊಮ್ಮೆ ಮೋದಿ ಅವರೇ ಬರಬೇಕು ನಮ್ಮ ಹೌದು ಸರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಮುಂದೆ ಕೊಡ್ತಾರೆ ಎಂಬ ವಿಶ್ವಾಸ ಇದೆ. ಧರ್ಮೇಂದ್ರ ಸರ್ ಯಾರಿಗೆ ಓಟ್ ಹಾಕ್ತಿದ್ದಾರೆ? ಮೋದಿಗೆ. ಏನಕ್ಕೆ ಸರ್ ಮೋದಿಗೆ? ಏನಕ್ಕೆ, ಇವ ದೇಶಕ್ಕೆ ಸಿಂಹ ಎಕ್ದಮ್ ಮಂಜುನಾಥಲ್ಲಿ. ನಾವು ಬಿಜೆಪಿ ಮಾಡೋಣಿಜೆಪಿಗೆ ಅಂದ್ರೆ ಯಾಕೋ ಗೊತ್ತಿಲ್ಲ, ಮೋದಿ ಮೇಲೆ ಅಭಿಮಾನ. ಮೋದಿ ಮೋದಿಗೋಸ್ಕರ ಬಿಜೆಪಿ ಕೊಟ್ಟರು, ಯಾರೇ ನಿಂತರು ಬಿಜೆಪಿಗೆ ಹಾಕ್ತಾರೆ. ಮೋದಿ ನೆಕ್ಸ್ಟ್ ಪಿ ಎಂ ಮೋದಿ ಆಗ್ತಾನೆ ಅಂತ ಹೇಳ್ತಾನೆ. ನಮ್ಮ ಹೆಸರು ರಾಮು. ಯಾರಿಗೆ ಓಟ್ ಹಾಕ್ತಿದ್ರು? ನಾನು ಮೋದಿ. ರಂಗನಾಥ್ ಸರ್ ಯಾರಿಗೆ ಓಟ್ ಮಾಡ್ಬೇಕು? ನಾವು ಮೋದಿ ಬಿಜೆಪಿ ಬಿಜೆಪಿ ಅದಾಗಿಂದ ಬಿಜೆಪಿ ಬಾಲಾಜಿ ನಗರ. ಯಾರಿಗೆ ಓಟ್ ಮಾಡ್ಬೇಕು ಅಂತ? ಬಿಜೆಪಿಗೆ, ಬಿಕಾಸ್ ಆಫ್ ಮೋದಿ. ಅಷ್ಟಿನ್ನೇನಿಲ್ಲ, ಮೋದಿ ಇಸ್ ದ ಓನ್ಲಿ ರೀಸನ್ ಬಿಹೈಂಡ್ ದಿಸ್ ಅಷ್ಟೇ. ಮೋದಿ ಅಷ್ಟೇ ಅವಂತ ಬಿಜೆಪಿ ಬರಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ಶಿರಾಗೆ ಒಳ್ಳೇದಾಗಬೇಕು. ಮಲ್ಲೇಶು ಅಗ್ರರ್ ಬಿದಿ. ಯಾರಿಗೆ ಓಟ್ ಮಾಡ್ಬೇಕು ಮೋದಿಗೆ? ಬಿಜೆಪಿ ಭಾಳ ಒಳ್ಳೆ ವ್ಯಕ್ತಿ. ಅದಕ್ಕೆ ಪಂಜಾಬ್ ಶಿರಾ ಕ್ಷೇತ್ರ. ದುರ್ಗಾ ಕ್ಷೇತ್ರ. ರಾಹುಲ್ ಗಾಂಧಿಗೆ ಹಾಕ್ಬೇಕು ಸರ್, ರೈತರ ಪರ ಇರೋ ಪ್ರಧಾನಿ ಆಗ್ಬೇಕು. ರಾಹುಲ್ ರೈತರ ಪರ ಇರೋರು, ಉದ್ಯಮಿ ಪರ ಇರೋ ಮೋದಿಗೆ ಓಟ್ ಹಾಕ್ಬಾರ್ದು ಸರ್. ರೈತರ ಬಗ್ಗೆ ಸದಾ ಯೋಚನೆ ಮಾಡೋ ರಾಹುಲ್ ಗಾಂಧಿಗೆ ಓಟ್ ಹಾಕ್ಬೋದು. ಸರ್ ತಮ್ಮ ಹೆಸರು? ನಟರಾಜು ಅಂತ ಸರ್. ಯಾರು ಮೋದಿಗೆ? ಒಳ್ಳೊಳ್ಳೆ ಕೆಲಸ ಮಾಡ್ಯಾರ ಸರ್ ಮೋದಿ, ಅದಕ್ಕೆ ಮೋದಿನೇ ಬರ್ಬೇಕು ಸರ್ ಇನ್ನೊಂದ್ ಸರಿ. ಎಪ್ಪತ್ತು ವರ್ಷದಿಂದ ಮಾಡಲಿಲ್ಲ ಅಂತ ಕೆಲಸನ 5 ವರ್ಷದೊಳಗೆ ಮಾಡಿ ತೋರಿಸಿದ್ರೆ ಸರ್, ಇನ್ನೂ ಒಂದ್ಸಲ ಕೊಟ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಆದ್ರಿಂದ ಮೋದಿನೇ ಬರ್ಬೇಕು ಸರ್, ಇನ್ನೊಂದು 5 ವರ್ಷ ಮೋದಿನೇ ಇರ್ಬೇಕು ಪ್ರಧಾನಮಂತ್ರಿ. ಭದ್ರೇಶ್ ಅಂತ. ಭದ್ರೇಶ್ ಅಂತ ಸಿರಾ ಟೈಮ್ ಕಾಳಿದಾಸ ನಗರ. ನಾವು ಮೇಲ್ಗಡೆ ನೋಡಿದ್ರೆ ಸೆಂಟ್ರಲ್ಗೆ ಬಿಜೆಪಿ ನರೇಂದ್ರ ಮೋದಿ ಬೇಕು. ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ನಿಮ್ಮ ಹೆಸರು? ಮಂಜುನಾಥ್. ಏನ್ ಕೆಲಸ ಮಾಡ್ತಾ ಇದ್ದೀನಿ? ಬಸ್ ಕಂಡಕ್ಟರ್. ಹೌದು. ಯಾರು ಓಟ್ ಹಾಕ್ಬೇಕು ಅಂತ? ನರೇಂದ್ರ ಮೋದಿ. ಏನಕ್ಕೆ ನರೇಂದ್ರ ಮೋದಿ? ಅವರು ಒಳ್ಳೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಂಡಿಯಾನ. ಮನೆ ಎಲ್ಲ ಸೈನಿಕರನ್ನೆಲ್ಲ ಉಳಿಸಿದ್ದಾರೆ, ಅವ್ರು ಬೇಕು ನರೇಂದ್ರ ದೇಶಕ್ಕೆ. ದೇಶ ಉಳ್ಸಕ್ಕೆ ಅವ್ರು ಬೇಕು. ಹೆಸರು ಏನ್ ಹೇಳಿ ಸರ್? ನನ್ನ ಹೆಸರು ದಾಸೇಗೌಡ ಅಂತ. ಯಾವ ಊರು? ಚಿಕ್ಕನಕೋಟೆ ಗೊಲ್ರಟ್ಟಿ. ಚಿಕ್ಕನಕೋಟೆ ಗೊಲ್ರಟ್ಟಿ. ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ಯಪ್ಪ? ನಾನೇನು ಇಂಥವ್ರಿಗೆ ಅಂತ ಪಕ್ಷ ಏನು ಕಟ್ಕೊಂಡಿಲ್ಲಪ್ಪ. ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಸೆ? ಪ್ರಧಾನಮಂತ್ರಿ ಯಾರಾದ್ರೆ ನರೇಂದ್ರ ಮೋದಿ ಆದ್ರೆ ವಾಸಿ. ಯಾಕಂದ್ರೆ ಬಡವ್ರಿಗೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಾಗೆ 27 ರೂಪಾಯಿ 26 ರೂಪಾಯಿ ಅಕ್ಕಿ ಖರೀದಿ ಮಾಡ್ಯಾರಿ. ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿ ಖರೀದಿ ಬಿಟ್ಟಾರಿ. ಕೆಲ ಜನಕ್ಕೆ ಗೊತ್ತುಂಟು, ಕೆಲ ಜನಕ್ಕೆ ಗೊತ್ತಿಲ್ಲ. ಈ ನಮ್ಮ ಭಾರತದ ದೇಶಕ್ಕೇನೆ ಪ್ರತಿಯೊಂದು ಮನೆಗೂ ಗ್ಯಾಸ್ ಅಂದರೆ, ಒಂದು ಬಾತ್ರೂಮ್ ಅಂದರೆ ಎಷ್ಟು ಜನ ಮಾಡಿ? ಯಾರು ಮಾಡಿದ್ದಾರೆ? ಯಾರನ್ನ ಮಾಡಿದ್ರು ಹೇಳ್ರಿ ಹೋಗ್ಲಿ. ನನ್ನ ಪ್ರಕಾರ ಅವರೇ ಆದ್ರೂ ಓಸಿ. ಇವಾಗ ಅದು ಯಾರನ್ನ ನೋಡಿ, ನಮ್ಮ ದೇಶದಲ್ಲಿ 45 ಜನ ಹೊಡೋದಕ್ಕೆ 300 ಜನನೇ ಹೊಡೆದ್ರು. ಅಂಥದ್ರಲ್ಲಿ ಅವರೇ ಬಂದ್ರೆ ವಾಸಿ ನನಗೆ. ದೇಶ ರಕ್ಷಣೆ ಮಾಡೋಕ್ಕೆ ಅವರೇ ಓಕೆ. ಅದಕ್ಕೆ ನಿಮ್ಮ ಮತ ಬಿಜೆಪಿ? ಹೌದು. ದೊಡ್ಡ ಅಗ್ರಹ. ನಿಮ್ಮ ಹೆಸರು? ಲೋಕೇಶ್ ಆರಾಧ್ಯ. ವ್ಯವಸಾಯ? ವ್ಯವಸಾಯ. ಯಾರಿಗೆ ಮತ ಹಾಕ್ಬೇಕು ಅಂತ? ನಾವಾ? ನಾವು ಇನ್ನ ಅದೇ ತೀರ್ಮಾನ ಮಾಡ್ಕೊಂಡಿಲ್ಲ. ಅವೆಲ್ಲ ಏನಿಲ್ಲ, ನಮ್ಗೆ ಇಷ್ಟ ಯಾರು ಬರುತ್ತೋ ಅವ್ರಿಗೆ ಹಾಕ್ಬಿಡ್ತೀವಿ. ನಮ್ಗೆ ಯಾರು ಬಂದು ಏನು ಅನುಕೂಲ? ನಮಗೆ ಯಾರು ಬಂದು ಏನು ಅನುಕೂಲ ಇಲ್ಲ, ಅವ್ರವ್ರ ಅನುಕೂಲ ಅಷ್ಟೇ ಹೊರತು ಹಾಗೆ ಬರೋರ್ದು ಏನು ಅನುಕೂಲ ಇಲ್ಲ. ಯಾವುದು ನಮಗೊಂದು ಕಾರ್ಡ್ ಇಲ್ಲ, ಒಂದು ವೃದ್ಧಾಪ್ಯ ವೇತನ ಇಲ್ಲ, ಏನಿಲ್ಲ. ಯಾ ಮಾಡ್ತೀವಿ ಅಂತಾರೆ, ಇವ್ರ ಲಂಚ ಕೇಳ್ತಾರೆ. ಎಲ್ಲಿ ಮಾಡ್ಕೊಡ್ತಾರೆ? ಅದು ಬರ್ಬೇಕು ಇದು ಬರ್ಬೇಕು ಅಂತಾರೆ. ಪಂಚಾಯತ್ ನಿಂತ್ಕೊಂಡ್ರೆ ಅದು ನಿಂತ್ಕೊಂಡ್ರೆ ಕ್ಯೂ ನಿಂತಿರ್ತಾರೆ. ಇವತ್ತು ಆಗಲ್ಲ, ನೆಟ್ವರ್ಕ್ ಇಲ್ಲ ಅಂತಾರೆ. 300 ರೂಪಾಯಿ ತಿರುಗಬೇಕು. ಒಂದು ದಿವಸಕ್ಕೆ 100 ರೂಪಾಯಿ ಖರ್ಚಾಗ್ತವೆ. 3 ಸರಿ 600 ರೂಪಾಯಿ ಖರ್ಚಾಗ್ತವೆ. ನೆಟ್ವರ್ಕ್ ಇಲ್ಲ ಅಂತಾರೆ, ಇವತ್ತು ಅವ್ರು ಬಂದಿಲ್ಲ ಅಂತಾರೆ. ಹೀಗಾಗಿ ಏನು ಮಾಡ್ಸೋಕ್ಕೂ ಆಗಲ್ಲ. ಸರ್ಕಾರ ಬಂದು ತರ್ತ ಯೋಚನೆ ಬರುತ್ತೋ ಅವ್ರಿಗೆ ಹಾಕ್ಬಿಡ್ತೀವಿ. ಅವ ಮತ ಅಂತೂ ಚಿಲ್ಸಲ್ಲ, ಹಾಕೋದು ಹಾಕ್ತೀವಿ. ಅವತ್ತು ಹಾಕ್ಬೇಕಲ್ಲ, ಹಾಕ್ತೀವಿ. ಅಷ್ಟು ಬಿಟ್ಟರೆ ಅವ್ರ ಕಡೆ ನಮ್ಗೆ ಅನುಕೂಲ ಇಲ್ಲ. ಹೆಸರು? ಧರ್ಮನಾಯ್ಕ. ಯಾವ ಊರು? ಮಂಗಳೆ.
ಯಾರಿಗೆ ಹಾಕ್ಬೇಕು ಯಾರಿಗೆ ಬಿಡ್ಬೇಕು ಸರ್ ರಾಹುಲ್ ಆಗದೆ ಚಂದ ಅಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಊರಲ್ಲ ಅಂತ ಯಾರಿಗೆ ಮತ ಅವು ಕಾಂಗ್ರೆಸ್ಗೆ ಆಗ್ತದೆ ಸರ್ ಕೈಗೆ ಅವ್ರ ಕೈಗೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಹೇಳ್ಕೊ ಅಂತ ಏನ್ ವೋಟ್ ಮಾಡ್ತಾ ಇದ್ದಾರೆ ಆಟೋ ಓಡಿಸ್ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದ್ದಾರೆ ಬಿಜೆಪಿಗೆ ಬಿಜೆಪಿ ಮೋದಿಗೆ ಮೋದಿಯವ್ರಿಗೆ ಮೋದಿಯವ್ರಿಗೆ ಏಕೆಂದ್ರೆ ಉದ್ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೋಧರನ್ನ ಕಾಪಾಡ್ತಾರೆ ಮತ್ತೆ ಮುಂದೆ ಇನ್ನೂ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಇನ್ನು 5 ವರ್ಷ ಅವ್ರಿಗೆ ಟೈಮ್ ಕೊಟ್ಟರೆ ಹಾಗಾಗಿ ಅವ್ರಿಗೆ ವೋಟ್ ಹಾಕ್ಬೇಕು ಅನ್ನೋ ಹಾಗೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮಣಪ್ಪ ಅಂತ ಯಾವೂರು ದೇವನಹಳ್ಳಿ ಗೌಡಗೆರೆ ಗೌಡಗೆರೆ ಹೋಗಿ ನಾವು ಮೋದಿಗೆ ಹಾಕೋ ನಂಬ್ತಾ ಇದ್ವಿ ಸರ್ ಮೋದಿ ಪ್ರಧಾನಮಂತ್ರಿ ಹೌದು ಸರ್ ಬಿಜೆಪಿ ಅದೇ ಹಾಕ್ತಾರೆ ಸರಿ 90% ಹಾಕ್ತಾರೆ ಪ್ರದೀಪ್ ಅಂತ ನಮ್ದು ಜಯನಗರ ಸರ್ ಹೌದು ಯಾರು ಸರ್ ನಾವು ಕುಮಾರಸ್ವಾಮಿ ಪ್ರಧಾನಮಂತ್ರಿ ಯಾರಾದ್ರೂ ಪರವಾಗಿಲ್ಲ ನನ್ನ ಹೆಸರು ಇಂದ್ರಮ್ಮ ಏನ್ ಕೆಲಸ ಮಾಡ್ತೀಯ ನಾನು ಹೂವ ಮಾರ್ತಾ ಇದ್ದೀನಿ ಮೇಲ್ಕುಂಟೆ ಯಾರು ಓಟ್ ಹಾಕ್ತೀಯ ನಾನು ಹಾಕದೆ ನಿಮ್ ಬಿಜೆಪಿಗೆ ಯಾಕೆ ನಾನು ಹೂವನ್ನ ಜೀವನ ಮಾಡ್ತಾ ಇದ್ದೀನಿ ಗತ್ತ ರೂಸ್ತಿಂದ ಇದ್ರಾಗೆ ಜೀವನ ಹತ್ತ ರೂಸ್ತಿಂದ ಹೂವ ಮಾಡ್ತಾ ಇದ್ದೀನಿ ಅದ್ರಾಗೆ ಹಾಕೋದು ಅದಕ್ಕೆ ಹಾಕೋದು ಕುಮಾರಸ್ವಾಮಿ ಹನುಮಂತರಾಯ ನಮ್ಮದು ದೊಡ್ಡ ಚಲೂರು ಯಾರಿಗೆ ಸರ್ ಓಟ್ ಹಾಕ್ಬೇಕು ನಾವು ನರೇಂದ್ರ ಮೋದಿಗೆ ಹಾಕ್ಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಯಾಕೆ ಸರ್ ದೇಶಕ್ಕೆ ಒಳ್ಳೆ ಸುಭದ್ರ ಸರ್ಕಾರ ಸಿಗುತ್ತೆ ಒಳ್ಳೆ ಜನ ಆಡಳಿತ ಸಿಗುತ್ತಂತ ಹೆಸರೇನಪ್ಪ ನಟರಾಜ್ ನಟರಾಜ್ ಏನು ವ್ಯಾಪಾರ ಮಾಡೋದ ನಾವು ಇಲ್ಲೇ ಚಿಪ್ಸ್ ವ್ಯಾಪಾರ 5 ವರ್ಷ ಮಾಡ್ತಾ ಇದ್ದೀವಿ ಯಾರು ಓಟ್ ಹಾಕ್ಬೇಕು ಅಂತಿದ್ವಿ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಆಗ್ತೀವಿ ಅವರೇ ಪ್ರಧಾನಮಂತ್ರಿ ಆಗ್ಬೇಕು ಅವರೇ ಆಗ್ಬೇಕು ಅವರೇ ಆಗೋದು ಅವರೇ ಆಗ್ಬೇಕು ಈ ಸತಿ ಬರೋದು ಅವರೇ ಸಿರಾದಲ್ಲಿ ಬರೋದು ಅವರೇ ಆಲ್ ಇಂಡಿಯಾ ಬರೋದು ಅವರು ನಿನ್ನ ಹೆಸರು ಏನಮ್ಮ ಚೈತ್ರ ಯಾವೂರಮ್ಮ ಸಿದ್ದಾಳೆ ಸಿದ್ದಾಳೆನಾ ಯಾರು ಓಟ ಫಸ್ಟ್ ಓಟ ಇದು ಮಾಡ್ತಾ ಇರೋದು ಇನ್ನೂ ಮಾಡಿಲ್ಲ ಇದೇ ಫಸ್ಟ್ ಯಾರು ಓಟ್ ಹಾಕ್ಬೇಕು ಅಂತಿದೆ ಅಮ್ಮ ನರೇಂದ್ರ ಮೋದಿ ಯಾಕಮ್ಮ ನರೇಂದ್ರ ಮೋದಿಗೆ ಜನರಿಗೆಲ್ಲ ಹೆಲ್ಪ್ ಮಾಡ್ತಾನೆ ಮತ್ತೆ ದೇಶಕ್ಕೆ ಒಳ್ಳೇದ ಅಂಬತ್ತಾರೆ ಏನು ಓದ್ತಾ ಇರೋದು ನೀವು ಡಿಗ್ರಿ ಮಾಡ್ತಾ ಡಿಗ್ರಿ ಮಾಡ್ತಾರೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅದಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನಿಮ್ಮ ಹೆಸರಮ್ಮ ಶ್ರುತಿ ಯಾವ ಊರಮ್ಮ ಚಿತ್ರದುರ್ಗ ಯಾರು ಓಟ್ ಹಾಕ್ಬೇಕು ಅಂತ ಮೋದಿಗೆ ಮೋದಿಗೆ ಯಾಕಮ್ಮ ಮೋದಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ ಅದಕ್ಕೆ ಇದೇ ಫಸ್ಟ್ ಟೈಮ್ ಅಥವಾ ಇಲ್ಲ ಹಾಕಿದ್ವಿ ಸರಿ ತಮ್ಮ ಹೆಸರು ಕುಮಾರ್ ಅಂತ ಹೇಳಿ ಏನು ವರ್ಕ್ ಮಾಡೋದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳಿದೆ ನಮ್ಮ ಹಾಲಿನ ವ್ಯಾಪಾರ ಇದೆ ಅದರಿಂದ ಹೊರಗಡೆ ಬೇರೆ ಕೆಲಸಗಳು ಮಾಡ್ಕೊಂಡು ಓಡಾಡ್ತೀವಿ ಯಾರಿಗೆ ಮತ ಹಾಕ್ಬೇಕು ಅಂತ ಹೇಳಿ ನಾವು ಬಿಜೆಪಿಗೆ ಮತ ಮೋದಿಯವರಿಗೆ ಮತ ನಮ್ಮ ಯಾಕೆ ಸರ್ ಮೋದಿಯವ್ರಿಗೆ ದೇಶನ ಕಾಯ್ತಾ ಇದ್ದಾರೆ ದೇಶ ಸಾರ್ವಜನಿಕವಾಗಿ ನಮಗೆ ಇಲ್ಲಿ ಅವಲ್ಲಿ ನಮ್ಮ ಮಿಲಿಟ್ರಿ ಗೌರ್ಮೆಂಟು ಬಿಗಿ ಬಂದೋಬಸ್ತಲ್ಲಿದ್ದರೆ ನಾವಿಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅದರಿಂದ ಅದೊಂದೇ ಅಂತಲ್ಲ ಈ ರಾಜಕೀಯದಲ್ಲಿ ಸ್ವಲ್ಪ ಕಳ್ಕಾಕ್ರ ಹಾವಳಿನ ಕಮ್ಮಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬನಿಗೂ ನಾಗರಿಕನಿಗೆ ಅವನ ಹಕ್ಕುಗಳು ಏನು ಅಂತನನ್ನ ಜ್ಞಾಪಿಸ್ತಾ ಇದ್ದಾರೆ ಅದರಿಂದ ಅವರ ಒಂದು ಶಿಸ್ತನ್ನು ನಾವು ಇಷ್ಟಪಟ್ಟಿದ್ದೀವಿ ಅದರಿಂದ ಅವರಿಗೆ ಮತ ಆಗಬೇಕು ಅಂತೇಳಿ ಆಗಬೇಕು ಖಂಡಿತ ಆಗಬೇಕು ಅವರು ಖಂಡಿತ ಆಗಬೇಕು ಎಲ್ಲದಕ್ಕಿಂತ ದೇಶದ ಗಡಿಕಾಯ ಅಂತ ಒಬ್ಬ ಯೋಧ ಎಷ್ಟು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇದ್ದಾನೆ ಎಷ್ಟು ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾನೆ ಆದರೆ ಅವನ ಯಾವ ಒಂದು ನೋವು ನಲಿವನೂ ಇಲ್ಲಿ ಪರಿವೇಗಕ್ಕೆ ತಗೊಂಡೆ ಇಲ್ಲಿ ರಾಜಕೀಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೋಟಿ ಕೋಟಿ ಗಟ್ಟಲೆ ಒಡೆದು ತಿಂತಾ ಇದ್ದಾರೆ ಮೋದಿಯವರು ಬಂದಿದ್ದಾರೆ ಮೋದಿಯವರು ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಇವತ್ತೂ ಒಂದು ಪೊಲೀಸಿಗೆ ಆಗಲಿ ಅಥವಾ ಗಡಿಯಲ್ಲಿರ್ತಕ್ಕಂಥ ಯೋಧರಿಗೆ ಆಯಿತು ಒಂದು ಒಳ್ಳೆ ಅವರಿಗೆ ಸೆಕ್ಯೂರಿಟಿ ಇಲ್ಲ ಹಂಗಾಗಿ ಮುಂದೇನಾದ್ರೂ ಮೋದಿಯವರು ಅನುಕೂಲ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅವರೇ ಮುಂದುವರ್ಕೊಂಡು ಹೋಗ್ಲಿ ಅಂತ ನಮ್ಮ ಇಷ್ಟ ತಿಪ್ಪೇಸ್ವಾಮಿ ಅಂತ ಏನು ಬೀಡಂಗಡಿ
ಯಾರಿಗೆ ಮತ ಹಾಕ್ಬೇಕು? ನಾವು ಮೋದಿಯವ್ರಿಗೆ ಹಾಕ್ಬೇಕಂತ ಇದೆ. ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾರ, ನಮ್ಮ ದೇಶಕ್ಕೆ ಒಳ್ಳೆ ಇದಾಗುತ್ತೆ. ಇವತ್ತು 12ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ತಂದವರ, ಹಂಗಾಗಿ ಅವ್ರಿಗೆ ನಾವು ಓಟ್ ಹಾಕ್ಬೇಕು. ಬಡವ್ರ ಬಗ್ಗರಿಗೆ ಲೋನು ಕೊಡ್ತಾರ, ಒಂದು ಅನುಕೂಲ ಆಗುತ್ತೆ. ಇದೊಂದು ಸರಿ ಅವ್ರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕಂತ. ಬಿ ಜೆ ಪಿಗೆ ಆಗಬೇಕು ಸರ್. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಮತ್ತೊಮ್ಮೆ. ಅವ್ರು ಪ್ರಧಾನಿ ಆದರೆ ದೇಶಕ್ಕೆ ಒಳ್ಳೆ ದುಡ್ಡು, ಹಣಕಾಸಿನ ಸೌಲಭ್ಯ, ಮತ್ತು ನೀರಿನ ಸೌಲಭ್ಯ, ಮತ್ತು ಊಟ ತಿಂಡಿ ವ್ಯವಸ್ಥೆ, ಮನೆಗಳು ಎಲ್ಲ ಬರ್ತವೆ. ಮನೆಗಳು ಬಂದರೆ ಬಡವ್ರಿಗೆಲ್ಲ ಉಪಯೋಗ ಆಗುತ್ತೆ. ಮತ್ತು ಸಾಲ ಮನ್ನಾ ಮಾಡೋದು ಸರ್ಕಾರ, ಕೇಂದ್ರ ಸರ್ಕಾರದಿಂದ ಈಗ ಆಲೇ ಆಂಧ್ರಕ್ಕೆ 1,00,000 ಬಂದಿದೆ, ಕರ್ನಾಟಕಕ್ಕೂ ಬರುತ್ತೆ. ಅವರು ನರೇಂದ್ರ ಮೋದಿ ಪ್ರಧಾನಿ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹೌದು ಸರ್, ಹಾಂ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿನೇ. ಅದಕ್ಕೆ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಸರ್ ಎಲ್ಲರೂ. ಓಕೆ, ಥ್ಯಾಂಕ್ ಯು. ನಟರಾಜು ಅಂತ ಸರ್. ಸರ್ ನಾವೀಗ ಮೋದಿಯವರಿಗೆ ಮತ ಹಾಕ್ಬೇಕು ಅಂತ ಇದ್ದೀವಿ. ಮೋದಿಯವರಿಗೆ ಅಂತಂದರೆ ಆಲ್ಮೋಸ್ಟ್ ಅಲ್ಲು ದೇಶನ ಇಂಪ್ರೂವ್ ಮಾಡಿದ್ದಾರೆ, ಹಂಗಾಗಿ ಅವ್ರಿಗೆ ಮತ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಕೆಲವೊಂದು ವಿಚಾರದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕೂಡ ಆಗಿದೆ, ಅದಕ್ಕಾಗಿ ಮೋದಿಯವ್ರಿಗೆ ಓಟ್ ಹಾಕ್ಬೇಕು ಅಂತ. ನಿಮ್ಮ ಹೆಸರೇನವ? ನಮ್ಮ ಹೆಸರು ಪುಷ್ಪವತಿ. ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೆ? ಕಾಂಗ್ರೆಸ್ಗೆ. ನಿಮ್ಮ ಹೆಸರು? ರಮ್ಯಾ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ಕಾಂಗ್ರೆಸ್. ಮೊದಲಿಂದ ಯಾರು ಮೋದಿನೇ ಇಷ್ಟ, ಆದ್ರೆ ನಮ್ಮ ಮೊದಲಿಂದ ಕಾಂಗ್ರೆಸ್ಗೆ ಇದು ಮಾಡ್ತಿರೋದು. ನೋಟು ಬಿಜೆಪಿ ಸರ್. ನನ್ನ ಹೆಸರು ಚೇತನ್ ಅಂತ. ಬಿಜೆಪಿಗೆ ಸರ್. ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಹೌದು ಸರ್. ಯಾಕೆ ಸರ್? ಸರ್ ಅದೆಲ್ಲ ಹೇಳಕ್ ಬರಲ್ಲ ಸರ್. ಬರ್ ಬಿಜೆಪಿ ಸರ್. ರಾಜು ಅಂತ. ಇಲ್ಲೇ ಅಂಗಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಕಾಂಗ್ರೆಸ್ಗೆ ಹಾಕ್ಬೇಕಂತ ಇದ್ದೀವಿ ಚಂದ್ರಪ್ಪ ಅವ್ರಿಗೆ. ನಾವೆಲ್ಲ ನಮ್ಮ ಮನೆಯಿಂದ ಎಲ್ಲ ಹುಟ್ಟಿದ್ಗಿಂತಲೂ ನಾವು ಕಾಂಗ್ರೆಸ್ಸೇ, ಅದರಿಂದ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ. ಅಜಯ್ ಅಂತ. ನಾವು ಈ ಸಲ ಬಿ ಜೆ ಪಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಬಿ ಜೆ ಪಿಗೆ. ಯಾಕಂದರೆ ನರೇಂದ್ರ ಮೋದಿ ಅವ್ರು ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾವ್ರೆ. ಈಗ ಹಿಂಗೆ ಕೆಲಸ ಮಾಡೋರಿಗೆ ಒಳ್ಳೆ ಸಪೋರ್ಟ್ ಮಾಡಬೇಕು. ಏನು ನಮ್ಮ ಯೂತ್ ಎಲ್ಲ ಇದ್ದೀವಿ ಅವರೆಲ್ಲ ಅವ್ರಿಗೆ ಹಾಕ್ಬೇಕಂತ ಆಗಲೇ ಡಿಸೈಡ್ ಆಗಿದ್ದೀವಿ. ಈ ಸಲ ಪಕ್ಕ ನಮ್ಮ ಶಿರಾಕ್ಕೆ ಬಿ ಜೆ ಪಿ ಬರಲೇಬೇಕು ಸರ್. ಹೇಳಿ ಸರ್. ಸೋಮಶೇಖರ ಸರ್. ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕು ಅಂತ ಇದ್ದೇವೆ ಸರ್. ರಾಹುಲ್ ಗಾಂಧಿ ಅಂತ ಸರ್. ನನ್ನ ಹೆಸರು ಶಾರದಾ ಅಂತ. ನಾವು ಮೋದಿಗೆ ಹಾಕ್ತೀವಿ ಸರ್. ನಾವು ಹೌಸ್ ವೈಫು. ಮೋದಿಗೆ ಹಾಕ್ಬೇಕು ಅಂತಿದ್ದೀವಿ ಸರ್. ಅವರು ಈಗ ಎಲ್ಲ ಒಳ್ಳೆ ಹೊಸ ಹೊಸ ಯೋಜನೆಗಳು ತಂದಿದ್ದಾರೆ, ಎಲ್ಲ ಜನಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ, ಅದರಿಂದ ನಾವು ಮೋದಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಸರಿ ಅಂತ ಸರ್. ಗೋಪಾಲ ಸಿಂಗ್ ಅಂತ. ಯಾರಿಗೆ ಮತ ಹಾಕ್ಬೇಕು ಅಂತ ಸರ್? ಈ ಸರಿ ನಮ್ಮ ಒಂದು ನ್ಯಾಷನಲ್ ಇತ್ತೊಂಡ್ರೆ ಬಿ ಜೆ ಪಿಗೆ ಹಾಕ್ಬೇಕು ಸರ್. ಮೋದಿಯವರೇ ಆಗ್ಬೇಕು ಸರ್. ಅವ್ರ ಕಾರ್ಯಗಳು ವೈಖರಿಗಳು ಇಡೀ ಸಾಮಾನ್ಯ ಜನಕ್ಕೆಲ್ಲ ಗೊತ್ತಿದೆ ಸರ್. ಎಲ್ಲ ಜನ ಸಾಮಾನ್ಯಕ್ಕೆಲ್ಲ ಒಳ್ಳೇದಾಗಂತ ಕೆಲಸ ಮಾಡಿದ್ದಾರೆ, ದೇಶಕ್ಕೆ ಒಳ್ಳೇದಾಗಂತ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ಸೈನಿಕ ಪಡೆಗೆನೆ ಒಂದು ಹೆಸರುವಾಸಿ ತಂದಿದ್ದಾರೆ, ಇಡೀ ನಮ್ಮ ದೇಶಕ್ಕೆ ಮಾದರಿ ಆಗಿದ್ದಾರೆ. ಅದಕ್ಕಿನ್ನ ಇನ್ನೇನು ಬೇಕು ಸರ್? ಇಂಥ ಪ್ರಧಾನಿ ಈ ಸರಿ ಬಿಟ್ಟರೆ ನಾವು ಕರ್ಕೊಂಡ್ರೆ ಇನ್ನೊಂದ್ಸರಿ ಈ ಥರ ಪ್ರಧಾನಿ ಸಿಗೋದೇ ಇಲ್ಲ. ಮೋದಿನೇ ಪ್ರಧಾನಿ ಮಾಡ್ಬೇಕು ಸರ್. ಈಗ ಭಾರತ. ನಮ್ಮ ಹೆಸರು ನರಸೇಗೌಡ ಅಂತಂದು. ನಾನು ಎಲ್ ಐ ಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಪ್ರಸ್ತುತಕ್ಕೆ ಈ ಸರಿ ಎಲೆಕ್ಷನ್ ನಡೆಯದೆ ನೋಡ್ತಾ ಇದ್ರೆ ಭಾರತ ದೇಶಕ್ಕೆ ಜನಗಳಿಗೆ ಜನಸಾಮಾನ್ಯರಿಗೆ ಎಲ್ಲರೂ ದ್ರೋಹ ಬೈಯುತ್ತಾ ಇದ್ದಾರೆ. ನಮ್ಮ ಒಂದು ಮಠ ಕಾಣ್ತಾ ಇದ್ದೇ ಆಗಲಿ ಇವರೇನು ಯಾವುದೋ ಒಂದು ಗಿಮ್ಮಿಕ್ ಎಲೆಕ್ಷನ್ ಗಿಮ್ಮಿಕ್ಗಳು ಏನೇನೋ ಹೇಳಿ ಏನೇನೋ ಹೋಗಿ ಎಲ್ಲ ದೇಶದ ಪ್ರಗತಿನೇ ಹದಗೆಡಿಸ್ತಾ ಇದ್ದಾರೆ. ಇವ್ರಿಗೆ ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಮಾತಾಕ್ಬೇಕು, ಏನು ಮಾಡ್ತಾರಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಅಂಥ ಪರಿಸ್ಥಿತಿ ಉಂಟಾಗಿದೆ ಇವತ್ತು. ಈ ದೇಶಕ್ಕೆ ಸಂಸ್ಕರಣೆ ತರಬೇಕು ಅಂತಂದರೆ ಇವರು ಈ ಥರ ಎಲ್ಲ ಭರವಸೆಗಳು ಕೊಟ್ಕೊಂಡು ದೇಶದ ಆರ್ಥಿಕ ವ್ಯವಸ್ಥೆನೇ ಭ್ರಷ್ಟ ಹಿಡಿಸ್ತಾ ಇದ್ದಾರೆ. ಎಲ್ಲ ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ಪಕ್ಷರು. ನಾವು ಕೂಡ ಈ ಮತ ಯಾವ ಪಕ್ಷಕ್ಕೆ ಹಾಕ್ಬೇಕಂತಲೇ ಆಲೋಚನೆ ಮಾಡಬೇಕಾಗೈತಿ. ಈ ಆಲೋಚನೆ ಮಾಡಿದ್ರು ಯಾವ್ದ್ರಾಗ ನೋಡ್ರಿ, ಯಾವ್ದ್ರಾಗ ಒಂದ್ರಾಗ ಆಗ್ರಹಣಗಳು ಏನೇನೋ ಒಂದೊಂದು ಎಲ್ಲ ಕೊಟ್ಟು ಜನಗಳನ್ನೆಲ್ಲನ
ಏನೇನೋ ಭ್ರಾಂತಿ ಮಾಡಿ ಎಲ್ಲೋ ತಗೊಂಡು ಹೋಗ್ತಾ ಇದಾರೆ ಸರ್. ಇದು ಈ ಪರಿಸ್ಥಿತಿನ ಭಾಳ ಇವರು ಮುನ್ನ ಆಲೋಚನೆ ಮಾಡ್ಬೇಕಾಗಿತ್ತು. ನಾನು ಯಾರು ಸರ್ ನಾ ಯಾರಿಗೂ ಹಾಕ್ಬೇಕು ಓಟ್ ಹಾಕ್ದಂಗೆ ಇರ್ಬೇಕು ಪರಿಸ್ಥಿತಿ ಬಂದಿದ್ದೆ ಸರ್. ಅದಕ್ಕೆ ಸರ್ ನಾವೇನ್ ಮಾಡಕ್ ಯಾರಿಗೆ ಹಾಕಾರ ಸರ್ ನಾನು? ಇವ್ರು ಯಾರು ಹಾಕಿರಿ ಎಲ್ಲರೂ ಬಂದೆ ಸರ್ ಅದ್ರಿಗೆ ಎಲ್ಲರೂ ಬಂದು ನಾವೇನು ಇವರು ಅವರು ಅಂತ ಯಾರು ತಪ್ಪಳೆಯೋದಲ್ಲ. ಪರಿಸ್ಥಿತಿ ಹಂಗೆ ಬರ್ತಾ ಐತೆ. ಇವರು ಸಂಸ್ಕರಣ ಸರಿಯಾದ ನೀಡಿ ವ್ಯವಸ್ಥಿತ ತಗೊಂಡ್ಬಂಡು ಹೋದ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ. ಆಗಲಿ ಇವ್ರ ದೇಶ ಈ ಥರ ತಗೊಂಡ್ರೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಸರ್ ಇವರು. ಜಯಲಕ್ಷ್ಮಿ ಇದೇ ಊರು ಶಿರಾನೆ. ನಾನು ಮೋದಿ ಸರ್ಗೆ ಹಾಕ್ಬೇಕು ಅಂತ. ಅವರು ನಮ್ಮ ದೇಶದಾಗೆ ಆಗ ಅನ್ಯಾಯನೆಲ್ಲ ತಡೆಗಟ್ತಿದ್ದಾರೆ. ಇನ್ನೊಂದು ಆರ್ಮಿಗಳಿಗೆ ಒಳ್ಳೇದು ಮಾಡ್ತಿದ್ದಾರೆ. ನೀರು ಬರಲಿ ರೈತರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಎಲ್ಲ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಏನಾದರೂ ಮೋದಿ ಏನಾದರೂ ಸೋತ್ಬಿಟ್ರೆ ನಮ್ಮ ದೇಶಕ್ಕೆ ಪಾಕಿಸ್ತಾನದವ್ರು ನುಗ್ಗಿಬಿಡ್ತಾರೆ. ಹಂಗಾಗಿ ನಮಗೆ ಮೋದಿಗೆ ಓಟು. ನಾನು ಮೊದಲು 40-60-70 ವರ್ಷದಿಂದ ನುಗ್ಗಿದಾರಲ್ಲ ಅವ್ರಿಗೆಲ್ಲ ಬೇರೆ ಪಕ್ಷದಲ್ಲಿ ಮಾಡೋದು ಮೋದಿನೇ ಮಾತ್ರ ಎದುರಿಸೋ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಾಂ ಸರ್, ಮೊನ್ನೆ ಎಲ್ಲ ಸರ್ಜಿಕಲ್ ಆಯ್ತಲ್ಲ, ಅವರು ಒಂದು ಪ್ಲಾನ್ ಇಟ್ಕೊಂಡು ಸರ್ಜಿಕಲ್ ಮಾಡ್ತಾರೆ. ಹಂಗಾಗ್ಬಿಟ್ಟು BJP ನಾವು ಓಟ್ ಹಾಕೋದು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.